ಅಯ್ಯೋ ಲೇಟ್ ಆಗಿ ಬರ್ತೀವಿ ಅಂದರು, ಎಷ್ಟು ಬೇಗ ಬಂದ್ಬಿಟ್ಟಿದಾರಲ್ಲಪ್ಪ. ನೋಡಿ, ಅವರು ರಾಮ್ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಅವ್ರ ತಮ್ಮ ರಮಣ್. ಸರ್ ನಮಸ್ಕಾರ. ಅವ್ರಿಗೆ ಮದುವೆ ಆಗಿದೆ. ಹುಡುಗಿ ರಿಯಾಕ್ಷನ್ ನೋಡ್ತಾ ಇದ್ರೆ ಯಾಕೋ ಇದು ಹೊಗೆನೆ ಅನಿಸ್ತಾ ಇದೆ. ನೋಡಿ ಸ್ವಾಮಿ, ನಿಮ್ ಮಗಳಿನ ಇವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ರಾಣಿ ಮಹಾರಾಣಿಯಾಗಿ ನೋಡ್ಕೊಳ್ತಾರೆ. ಹಾಗೇನೆ ಇವರಿಗೆ ತಂದೆ ತಾಯಿ ಇಲ್ಲ, ನಿಮ್ಮನ್ನೇ ಸ್ವಂತ ತಂದೆ ತಾಯಿ ತರ ನೋಡ್ಕೊಳ್ತಾರೆ. ಅವ್ರಿಗೆ ತಂದೆ ಆಗೋಷ್ಟು ನನಗ್ ವಯಸ್ಸಾಗಿಲ್ಲ ಬಿಡಿ. ಸುಮ್ನೆ ತಮಾಷೆ ಮಾಡಿದೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಒಳ್ಳೆ ಮರ್ಯಾದೆ. ಇವನು ದಿನಾಂಕಾಗೆ ಪ್ರಿಯಾಂಕ ಅಂತ ಬರ್ದವನೆ. ಇಲ್ಲ ಟೀಚರ್, ನಾನು ಬರ್ದಿಲ್ಲ. ಯಶವಂತ್ ಟೀಚರ್, ನಾನು ಬರ್ದಿಲ್ಲ, ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಯಾಕೋ ಯಶವಂತ್, ಆ ತರ ಎಲ್ಲ ಬರೀಬಾರ್ದು. ಯಾಕೋ? ರಾಮ್, ಯಾಕಿಂಗ್ ಮಾಡ್ತೀಯಾ? ಸುಮ್ನೆ ಕುತ್ಕೊಳಕ್ ಆಗಲ್ವಾ? ದಡ್ಡ, ಒಂಚೂರು ಬುದ್ಧಿ ಇಲ್ಲ ನಿಂಗೆ. ಟೀಚರ್ ನಿನ್ನ ಬೈದಿದ್ದಕ್ಕೆ ನಂಗ್ ತುಂಬಾ ಬೇಜಾರಾಯ್ತು ಗೊತ್ತಾ. ನೀನೇನ್ ಬೇಜಾರ್ ಮಾಡ್ಕೋಬೇಡ ಶೀಲ. ಟೀಚರ್ ಇನ್ನೊಂದ್ಸರಿ ಬೈಲಿ, ಅವ್ರ ಬಾಯಿಗೆ ಕೈಗೆ ಫೆವಿಕಾಲ ಕಂಟಿಸ್ಬಿಡ್ತೀನಿ ಅಷ್ಟೇ. ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ ಶೀಲ. ಕೈಬಿಡಿ, ಶೀಲ ಕೈ ಬಿಟ್ಟರೆ ತಪ್ಪು ತಿಳ್ಕೊತಾರೆ, ಕೈ ಹಿಡ್ಕೊಂಡ್ರೆ ಯಾರು ತಪ್ಪು ತಿಳ್ಕೊಂತಾರೆ. ಶೀಲನ್ ಮದ್ವೆ ಆಗೋಯ್ತು, ಶೀಲನ್ ಮದ್ವೆ ಆಗೋಯ್ತು, ಶೀಲನ್ ಮದ್ವೆ ಆಗೋಯ್ತು. ನೀನೇ ನಾ ಹುಡುಗ ಶೀಲ? ಯಾಕೆ ಮಗನೇ? ನಾನೇನ್ ಮಾಡ್ದೆ? ಜೀವನ ಹಾಳ್ ಮಾಡಿದಲ್ದೆ ನನ್ ಮಗಳ ಜೀವನ ಹಾಳ್ ಮಾಡಕ್ ಬಂದಿದ್ಯಾ? ಈ ಪೊರ್ಕೆಯಲ್ಲಿ ನೀನ್ ಕೈಕಾಲ್ ಮುರಿತೀನಿ. ನನ್ ಜೀವನದಲ್ಲಿ escape.